ರಮೇಶ್ ಜಾರಕಿಹೊಳಿ ಮಾತಾಡ್ತಿರಬೇಕಾದ್ರೆ ಇದರಿಂದೇ ಷಡ್ಯಂತ್ರ ಇದೆ ಅಂದ್ರು ಒಬ್ಬ ಮಹಾನಾಯಕ ಇದ್ದಾನೆ ಅಂತ ಮೆನ್ಷನ್ ಮಾಡಿದ್ರು ಹಾಗಾದ್ರೆ ಸಿಡಿ ಹಿಂದಿನ ಆ ಮಹಾನಾಯಕ ಯಾರು ಅನ್ನೋದು ಈಗ ದೊಡ್ಡ ಪ್ರಶ್ನೆ ಜಾರಕಿಹೊಳಿ ಆ ಮಹಾನಾಯಕ ಅಂತ ಕರೆದಿದ್ದಾದ್ರು ಯಾರಿಗೆ ಸಿಡಿ ಷಡ್ಯಂತ್ರದ ರುವಾರಿ ಹಿಂದಿನ ರುವಾರಿ ಹಾಗಾದ್ರೆ ಆ ಮಹಾನಾಯಕನೇನ ಬ್ರೇಕಿಂಗ್ ನ್ಯೂಸ್ ಅರಕ್ಕೆ ಸಚಿವನಾದ ಕಳೆದ ವರ್ಷ ಆ ತಕ್ಷಣ ಒಬ್ಬ ಮಹಾಬಾಮ ನಾಯಕ ಈ ಮೂರ್ತಿ ಇಲಾಖೆ ನಡೆಸಿ ಚೋಲೆ ಮಾಡಿದ ಮಹಾನು ನಾಯಕ ಹೆಸರು ಹೇಳೋದ ಕೇಳಕ್ಕೆ ಹೋಗಬೇಡಿ ಒಬ್ಬ ಮಹಾನ್ ನಾಯಕ ಚೋಲೆ ಮಾಡಿದ ಈ ರಮೇಶ್ ಜಾರಕಿಹೊಳಿ ಈ ಇಲಾಖೆ ಮೂರ್ತಿ ನಡೆಸಲಿದ್ದ ಇಡೀ ರಾಜ್ಯ ಜನರ ಮೆಚ್ಚುವ ನಡೆಸಿದೆ ನಾನು ಆ ಒಂದು ಎಲ್ಲ ಹಿನ್ನೆಲೆ ಇಟ್ಕೊಂಡು ನನಗೆ ಕುತಂತ್ರ ಮಾಡಿ ಇದು ಮಾಡಿದ್ದಾರೆ ನಾನು ಕಳೆದ ನಾಲ್ಕೈದು ದಿವಸ ನಾನು ನೋಡಿದ್ದೇನೆ ಟಿ ವಿ ನೀವನ್ನ ಹಿಲ್ಲ ಮಾಡಿ ನೀವನ್ನ ಹೀರೋ ಮಾಡಿದ್ರಿ ಫೆಬ್ರವರಿ 6ಕ್ಕೆ ಸಚಿವನಾದ ಕಳೆದ ವರ್ಷ ಆ ತಕ್ಷಣ ಒಬ್ಬ ಮಹಾಬಾಮ ನಾಯಕ ಈ ಮೂರ್ತಿ ಇಲಾಖೆ ನಡೆಸಿ ಚೋಲೆ ಮಾಡಿದ ಮಹಾನು ನಾಯಕ ಹೆಸರು ಹೇಳೋದ ಕೇಳಕ್ಕೆ ಹೋಗಬೇಡಿ ಒಬ್ಬ ಮಹಾನ್ ನಾಯಕ ಚೋಲೆ ಮಾಡಿದ ಈ ಸಿ ಡಿ 100% ನಕಲಿ ಈ ಸಿ ಡಿಯಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ನನ್ನನ್ನು ರಾಜಕೀಯ ಏಳಿಗೆ ಸಹಿಸದ ಜನರು 2+3+4 ನಮ್ಮ ಸೋದ ಹೇಳಿದಂಥ ಮಾತಿಗೆ ಇವತ್ತಿಗೂ ಬದ್ಧದೇನೆ ಮತ್ತು ಮುಂದಿನ ನಿರ್ಣಯ ಬಾಲಚಂದ್ರ ಜಾರಕಿಹೊಳಿ ನಿರ್ಣಯ ತಗೋ ಬದ್ಧತೆ ನಾನು ಒಂದು ಅವ್ರು ಹೇಳಿದ ಒಂದೊಂದು ಶಬ್ದಕ್ಕೆ ನಾನು ಬದ್ಧದೇನೆ ಅವ್ರು ಏನು ನಿರ್ಣಯ ತಗೋತಾರೆ ಅವ್ರು ಯಾವ ಇನ್ಕ್ವೈರಿ ಕೊಡ್ತಾರೆ ನಾನು ಸಹಿ ಮಾಡಲಿಕ್ಕೆ ಗ್ರಹಿಸಿದ್ದೇನೆ ಅದನ್ನು ಅಪರಾಧ ಸ್ಥಾನ ನಿಲ್ಲಿಸೋದ್ರಿಂದ ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗಲ್ಲ ಯಾಕಂದ್ರೆ ಅಪರಾಧ ಸ್ಥಾನ ಅಂದರೆ ಅವ್ರು ಮಾಡಿದ ನಾ ಅಪರಾಧ ಇಲ್ಲ ನಾನಿರಪರಾಧಿ ಸ್ವಾಮಿ ಇದು ಭಾಳ ಸೆನ್ಸಿಟಿವ್ ಮ್ಯಾಟ್ರ್ ಇದು ಭಾಳ ಸೆನ್ಸಿಟಿವ್ ಮ್ಯಾಟ್ರ್ ನಾನು ಕೋಪರಿಸ್ಕೊಡಿ ನಮ್ಮ ರಾಜಕೀಯ ಬರ್ತೈತಿ ಹೋಗೋದು ಮಂತ್ರಿ ಹಾಕಿಬಿಡ್ತಾರೆ ಬೇರೆ ವಿಷಯ ನನ್ನ ಕುಟುಂಬದ ಹಿನ್ನೆಲೆ ವಾಪಸ್ ಬರಬೇಕು ನನಗೆ ರಾಜಕಾರಣ ನನಗೆ ಇಂಟ್ರೆಸ್ಟ್ ಇಲ್ಲ ನನ್ನ ಕುಟುಂಬದ ದೊಡ್ಡ ರಾಜ್ಯ ಮಂಡಿತ ನಮ್ಮದು ನಮ್ಮ ಕುಟುಂಬ ವಾಪಸ್ ಬರಬೇಕು ಇಷ್ಟೇ ನಂದು ಉದ್ದೇಶ ರಾಜಕೀಯವಾಗಿ ನಿಮ್ಗೆ ಎರಡೂ ಕಡೆ ಕೂಡ ಶತ್ರುಗಳು ಇದ್ದಾರೆ ನಿಮ್ಮ ಪಕ್ಷದಲ್ಲೂ ಇದ್ದಾರೆ ಅದೇ ರೀತಿ ಕಾಂಗ್ರೆಸ್ ಅಲ್ಲೂ ಕೂಡ ಇದ್ದಾರೆ ಯಾರು ಕಾಂಗ್ರೆಸ್ ಅಲ್ಲಿ ಇಲ್ಲ ಜೆಡಿಎಸ್ ಇಲ್ಲ ಬಿಜೆಪಿ ಇಲ್ಲ ಒಬ್ಬಿಬ್ಬರು ಮಾತ್ರ ಅದರ 2-3-4 ಹೇಳಕ್ ಬರ್ದು ಸ್ವಾಮಿ ನೀನು ಸಮಾಧಾನ ಮಾತಾಡಪ್ಪ ನೀನು ಸ್ವಲ್ಪ ದಯವಿಟ್ಟು ಮಾತಾಡಬೇಡ ಸಮಾಧಾನ ಮಾತಾಡ ನೀನು ನಾ ಹೇಳ್ತೇನೆ ನಾ ಹೇಳ್ತೇನೆ ಇದು ರಾಜಕಾರಣ ಅಲ್ಲ ಇದು ರಾಜಕಾರಣ ಅಲ್ಲ ರಾಜಕಾರಣ ಸ್ವಾಮಿ ಬೆಂಗಳೂರಲ್ಲಿ ಎರಡು ಸ್ಥಳದಲ್ಲಿ ಆಗಿದೆ ಇದು ಷಡ್ಯಂತ್ರ ಒಂದು ಯಶವಂತಪುರ ಅಕ್ಕಪಕ್ಕದಲ್ಲಿ ಒಂದು ಊರಿಮಲ್ ಅಕ್ಕಪಕ್ಕದಲ್ಲಿ ಒಂದು 4ನೇ ಫ್ಲೋರು ಒಂದು 5ನೇ ಫ್ಲೋರು ಇಷ್ಟು ಹೇಳ್ತೇನೆ ಕೇಳ್ಕೊಳ್ಳಿ ಆಗ ನಂಬರ್ಸ್ ಗೊತ್ತೇ ಹೇಳೋಲ್ಲ ಅಕ್ಕಪ್ಪ ಊರಿನ ಅಕ್ಕಪಕ್ಕದಲ್ಲಿ 5ನೇ ಫ್ಲೋರಲ್ಲಿ ಯಶವಂತ ಪೊಲೀಸ್ ಅಕ್ಕಪಕ್ಕದಲ್ಲಿ 4ನೇ ಫ್ಲೋರಲ್ಲಿ ಇಷ್ಟು ತಿಳ್ಕೊಳ್ಳಿ ನಾವು ಎಟ್ಟೆ ಖರ್ಚಾಗಲಿ ಆ ಅವ್ರನ್ನ ಜೈಲು ಹಾಕ್ಸಬೇಕು ಅವ್ರು ಆ ಎಟ್ಟೆ ದೊಡ್ಡ ಪ್ರಭಾವ ಇದ್ರೆ ಅವ್ರನ್ನ ಜೈಲು ಹಾಕ್ಸ್ಕೊಂಡು ಬಿಡೋದಿಲ್ಲ ನಾ ಎಟ್ಟೆ ಖರ್ಚಾಗಲಿ ಏನೇ ಆಗಲಿ ಬಿಡೋದಿಲ್ಲ ನಾ ರಾಜಕಾರಣ ಬರ್ತೀನಿ ಬಿಡ್ತೀನಿ ಗೊತ್ತಿಲ್ಲ ಅವ್ರನ್ನ ಬಿಡೋಲ್ಲ ಅವ್ರು ದೂರ ಕೊಡಕ್ಕೆ ಹುಡುಗಾಟ ಅಲ್ಲ ಸ್ವಾಮಿ ಇದು ಹುಡುಗಾಟ ಮಾಡಿ ಹೋಗಿ ತಕೊಳಕ್ ಬರೋದಲ್ಲ ಇದನ್ನು ಅಂತ ಆಡಬೇಕಾಗಿದೆ ಬಹಳಷ್ಟು ಪಾಪ ದೇಶದಲ್ಲಿ ಸೆಕ್ಸ್ ಸ್ಕ್ಯಾಂಡಲ್ ಅಲ್ಲಿ ಬಹಳಷ್ಟು ಹೀನಾಣ ಆಗಿದೆ ಎಷ್ಟು ಹೀನಾಣ ಯಾರಿಗೂ ಆಗಿಲ್ಲ ಇನ್ನು ಭಾಳಷ್ಟು ಯಾಕೆ ಅಪ್ಲೋಡ್ ಮಾಡಕ್ಕೆ 15-20 ಕೋಟಿ ಖರ್ಚು ಮಾಡ್ತಾರೆ ನನ್ನ ಮುಗಿಸಕ್ಕೆ 100 ಕೋಟಿ ಖರ್ಚು ಮಾಡ್ತಾರೆ ತಲೆ ಅಡ್ಗೋದು ಭಾಳ ಷಡ್ಯಂತ್ರ ಇದೆ ಅದಕ್ಕೆ ಬಹಿರಂಗ ಮಾಡ್ಬೇಕಾದ್ರೆ ಭಾಳಷ್ಟು ಭಾಳ ಸಮಾಧಾನ ಮಾಡ್ಬೇಕು ದಯವಿಟ್ಟು ಇದರಲ್ಲಿ ನೀವು ಈ ಥರ ರಾಜಕೀಯ ಮಿಕ್ಸ್ ಮಾಡ್ಬಿಟ್ಟು ದಯವಿಟ್ಟು ಸರ್ಕಾರ ಕೊಡಿ 15 ಅಲ್ಲ ಬಾಲಚಂದ್ರ ಜಾರಕಿಹೊಳಿ ಹುಡುಗಿ ಕೊಟ್ಟಿದಂಗೆ ನನ್ನ ಮಾಹಿತಿ ನಾನು ಸ್ವಲ್ಪ ಹೇಳಿದೆ 5 ಕೋಟಿ ಕೊಟ್ಟರೆ ಹುಡುಗಿ 50 ಲಕ್ಷ ಅಲ್ಲ 5 ಕೋಟಿ ವಿದೇಶದಲ್ಲಿ ಎರಡು ಅಪಾರ್ಟ್ಮೆಂಟ್ ಕೊಡಿಸ್ತಾ ನಂಗೆ ಮಾಹಿತಿ ಇದೆ ಇನ್ನು ಕನ್ಫರ್ಮ್ ಇಲ್ಲ ಎಲ್ಲ ಬರಬೇಕು ನೋಡ್ರಿ ಕುಮಾರಸ್ವಾಮಿ ಅವರು ಪಾಪ ಅವರು ನನ್ನ ಪ್ರವಾಗ ಮೊದಲಿತ್ತವ ಅವಂಗ ಕುಮಾರಸ್ವಾಮಿ ಹತ್ರ ರೇವಣ್ಣ ನನ್ನ ಜೊತೆ ಮಾತಾಡಿದ ಇಡೀ ದೇವ ಕುಟುಂಬ ನನ್ನ ಜೊತೆ ಮಾತಾಡಿದ್ದಾರೆ ಅವ್ರು ಸಿಟ್ಟಿದ್ರೆ ಕೆಡುದು ಸಿಟ್ಟಿದ್ರೆ ಅವ್ರು ನನ್ನ ಯಾಕೆ ಮಾತಾಡ್ತಾರು ಅವ್ರಿಗೆ ಗೊತ್ತೈತೆ ಯಾಕೆ ಸರ್ಕಾರ ಬಿದ್ದೈತೆ ಅವ್ರಿಗೆ ಗೊತ್ತೈತೆ ಅವ್ರಿಗೆ ಗೊತ್ತೈತೆ ಸರ್ಕಾರ ಬಿದ್ದಕ್ಕೆ ಅವರು ಕುಮಾರಸ್ವಾಮಿ ರೇವಣ್ಣ ಯಾಕೆ ಮಾತಾಡ್ತಾರೆ ಸರ್ಕಾರ ಬಿದ್ದು ಸಿಟ್ಟಿದ್ರೆ ಮೊದಲು ಮಾತಾಡಿದ ಕುಮಾರಸ್ವಾಮಿ ರೇವಣ್ಣ ನಮ್ಮ ಜೋಡೆ ನೋಡ್ರಿ ಒಂದು ವಿಶೇಷವಾಗಿ ಇವತ್ತು ನಾನು ಒಂದು ಘಟನೆ ನೆನೆಸ್ತೇನೆ ಈ ಸೀಟಿದ್ದು ಮೊದಲು 4 ತಿಂಗಳು ಗೊತ್ತಿತ್ತು ನನಗೆ 4 ತಿಂಗಳು ಇದೊಂದು ಪಾಯಿಂಟ್ ದಯವಿಟ್ಟು ಇದನ್ನೆಲ್ಲ ಮೀಡಿಯಂ ಹತ್ರ ತಗೋಬೇಕು 4 ತಿಂಗಳು ನನಗೆ ಗೊತ್ತಿತ್ತು ನಮ್ಮ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಎಕ್ಸ್ MLA ಇವರೇ ಇದ್ದಾರೆ 4 ತಿಂಗಳು ಇದೇ ಎಕ್ಸ್ MLA ನಾಗರಾಜ ಕಳಿಸಿ ಒಂದಲ್ಲ 2 ಸಲ ನಾನು ಬಾಲಚಂದ್ರ ಜಾರಕಿಹೊಳಿ ಕಿಳಿದ್ರು ನನಗೆ ನಾ ಇನ್ನು ತಪ್ಪು ಮಾಡಲಿಪ್ಪ ನಂಗೆ ಸಂಬಂಧ ಇಲ್ಲ ಅಂತ ಹೇಳಿದ್ದೆ ನಾನು ಮತ್ತು ಇದು ವಿಶೇಷವಾಗಿ ಎಲ್ಲ ಯಾಕಂದ್ರೆ ನಾವು 4 ತಿಂಗಳು ಮೊದಲು ಮಾಡಿದ್ದಂದರೆ ನಾ ಹೆದರಿದ್ದಂದರೆ ಅದನ್ನ ಏನು ಬೇಕಾ ಮಾಡ್ಬೋದಿತ್ತು ಒಂದಲ್ಲ 2 ಸಲ ನಾನು ಬಾಲಚಂದ್ರ ಜಾರಕಿಹೊಳಿ ಎಕ್ಸ್ MLA ನಾಗರಾಜ ಮುಖಾಂತರ ಕೇಳಿಸಿದ್ರು
ನಾನು ಇಲ್ಲತ್ತಿದ್ದೆ. ಮತ್ತೆ ಇಪ್ಪತ್ತಾರರ ಮೊದಲೇ ಫೋನ್ ಬಂತು ನನ್ನ ಹೈಕಮಾಂಡ್ ಅಂದ ನನ್ನ ಹಿತೇಶ್ಗಳು 26 ಗಂಟೆ ಮೊದಲು ನಾಳೆ 5-6 ಗಂಟೆಗೆ ನಿವೃತ್ತಿ ಸ್ಟುಡಿಯೋ ಬೇಡ ಆಗ್ತದೆ, ನೀ ಹೆದರಿಬೇಡ, ಏನ್ ಕಾನೂನು ಕ್ರಮ ಕಾನೂನು ಏನೋ ತೋತೆ ಅಂದ್ರೆ ಆದರೂ ಮಾಡಲಿಲ್ಲ, ನಾನು ಆದರೂ ಮಾಡಲಿಲ್ಲ. 26 ತಾಸು ಮೊದಲು ನಂಗೆ ಫೋನ್ ಬಂದಿತ್ತು ನಾಳೆ 5-6 ಗಂಟೆಗೆ ನಿವೃತ್ತಿ ಸ್ಟುಡಿಯೋ ಅಂತ ಶೆಡ್ ಅಂತ ಮಾಡಿ ಅವರು ಹೇಳ ನಕ್ಲಿದ್ದು ಅವ್ರಿಗೆ ಗೊತ್ತಿಲ್ಲ. ಅವ್ರು ಅಂದ್ರೆ ಹಿಂಗೆ ಮಾಡಿದ್ರು, ನೀವು ಧೈರ್ಯದರು ಕಾನೂನು ರೀತಿ ಎಲ್ಲ ತಯಾರಿ ನಂಗೆ ಮೊದಲೇ 26 ಗಂಟೆ ಮೊದಲು ಗೊತ್ತಿತ್ತು. ಆದರೆ ನನಗೆ ನಾನು ಧೈರ್ಯ ಇತ್ತು. ಅದೇ ಮುಖ್ಯಮಂತ್ರಿ ಒಂದು ಮುಂಜಾನೆ 10 ಗಂಟೆ ಮೀಟಿಂಗ್ ಮಾಡಿದ್ನ, ಅದೇ ಗೃಹ ಸಚಿವನ ಪಕ್ಕದಲ್ಲಿ ಇದ್ದಾನೆ, ನನಗೆ ಹೆದರಿಕೆ ಮಾತಾಡ್ತಿದ್ದೆ. ನನಗೆ ಹೆದರಿಕೆ ಇತ್ತು ಅಂದ್ರೆ ಅದು ತಪ್ಪು ಮಾಡಿದ್ರೆ ಬೊಮ್ಮಾಯಿ ನಮ್ಮ ಬಾಜುಕ್ ಒಂದು ತಾಸು ಕೂತಾರೆ, ಮುಖ್ಯಮಂತ್ರಿ ಮುಂದೆ ಕೂತಾನೆ, ಇಲಾಖೆ ಮೀಟಿಂಗ್ ನಡೆದೈತೆ. ನನಗೇನು ನನ್ನ ಸಂಕೋಚ ಭವನಿಲ್ಲ, ನನ್ನಲ್ಲಿ ಯಾವುದೇ ಹೆದರಿಕೆ ಇಲ್ಲ. ನೇರವಾಗಿ ಮೀಟಿಂಗ್ ಮುಗಿಸಿ ಮನೆಗೆ ಬಂದು ಬ್ಯಾಗ್ ತೊಗೊಂಡು ವಚನಾನಂದ ಸ್ವಾಮಿ ಮಠದಲ್ಲಿ ಒಂದು ತಾಸು ಮೀಟಿಂಗ್ ಮಾಡಿದೆ. ನಮ್ಮ ವಚನಾನಂದ ಸ್ವಾಮಿ ಜೊತೆ ಮೀಟಿಂಗ್ ಮಾಡಿದೆ. ನನಗೇನು ಗೊತ್ತಿಲ್ಲ, ನನಗಾಗಿ ಗೊತ್ತಿದ್ರೆ ಹೀಗೆ ಡೊಕ್ಕೊಂಡು ಕೊಡ್ತಿದ್ದೆ. ನಾನು ನನಗೇನು ಗೊತ್ತಿಲ್ಲ, ನೇರವಾಗಿ ಮೈಸೂರಿಗೆ ಹೋದೆ, ಪವಿತ್ರ ದೇವಸ್ಥಾನ ತಿರುಗಾಡಿದೆ. ನಾನು ಇಂಥ ಕೆಟ್ಟ ಸಿಡಿತು ಒಂದು ದೇವಸ್ಥಾನ. ಫೆಬ್ರವರಿ 6ಕ್ಕೆ ಸಚಿವನಾದೆ ಕಳೆದ ವರ್ಷ. ಆದ ತಕ್ಷಣ ಒಬ್ಬ ಮಹಾಬಾಬ ನಾಯಕ ಈ ಮೂರ್ತಿ ಇಲಾಖೆ ನಡೆಸಿ ಚೌಲೆ ಮಾಡಿದ ಮಹಾನು ನಾಯಕ ಹೆಸರು ಹೇಳೋದ ಕೇಳಕ್ಕೆ ಹೋಗ್ಬೇಡಿ. ಒಬ್ಬ ಮಹಾನ್ ನಾಯಕ ಚೌಲೆ ಮಾಡಿದ ಈ ರಮೇಶ್ ಜಾರಕಿಹೊಳಿ ಈ ಇಲಾಖೆಯನ್ನು 3 ತಿಂಗಳು ನಡೆಸಲಿದ್ದ, ಇಡೀ ರಾಜ್ಯ ಜನರ ಮೆಚ್ಚುವ ನಡೆಸಿದೆ. ನಾನು ಆ ಒಂದು ಎಲ್ಲ ಹಿನ್ನೆಲೆ ಇಟ್ಕೊಂಡು ನನಗೆ ಕುತಂತ್ರ ಮಾಡಿ ಇದು ಮಾಡಿದ್ದಾರೆ. ನಾನು ಕಳೆದ 4-5 ದಿವಸ ನಾನು ನೋಡಿದ್ದೇನೆ ಟಿ ವಿ. ನೀವನ್ನ ಹಿಲ್ಲ ಮಾಡಿ ನೀವನ್ನ ಹೀರೋ ಮಾಡಿದ್ರಿ. ಈಗ ಫೆಬ್ರವರಿ 6ಕ್ಕೆ ಸಚಿವನಾದ ಕಳೆದ ವರ್ಷ. ಆದ ತಕ್ಷಣ ಒಬ್ಬ ಮಹಾಬಾಬ ನಾಯಕ ಈ ಮೂರ್ತಿ ಇಲಾಖೆ ನಡೆಸಿ ಚೌಲೆ ಮಾಡಿದ ಮಹಾನು ನಾಯಕ ಹೆಸರು ಹೇಳೋದ ಕೇಳಕ್ಕೆ ಹೋಗ್ಬೇಡಿ. ಒಬ್ಬ ಮಹಾನ್ ನಾಯಕ ಚೌಲೆ ಮಾಡಿದ ಈ ರಮೇಶ್ ಜಾರಕಿಹೊಳಿ ಈ ಇಲಾಖೆಯನ್ನು 3 ತಿಂಗಳು ನಡೆಸಲಿದ್ದ, ಇಡೀ ರಾಜ್ಯ ಜನರ ಮೆಚ್ಚುವ ನಡೆಸಿದೆ. ನಾನು ಆ ಒಂದು ಎಲ್ಲ ಹಿನ್ನೆಲೆ ಇಟ್ಕೊಂಡು ನನಗೆ ಕುತಂತ್ರ ಮಾಡಿ ಇದು ಮಾಡಿದ್ದಾರೆ. ನಾನು ಕಳೆದ 4-5 ದಿವಸ ನಾನು ನೋಡಿದ್ದೇನೆ ಟಿ ವಿ. ನೀವನ್ನ ಹಿಲ್ಲ ಮಾಡಿ ನೀವನ್ನ ಹೀರೋ ಮಾಡಿದ್ರಿ. ಈಗ ಫೆಬ್ರವರಿ 6ಕ್ಕೆ ಸಚಿವನಾದ ಕಳೆದ ವರ್ಷ. ಆದ ತಕ್ಷಣ ಒಬ್ಬ ಮಹಾಬಾಬ ನಾಯಕ ಈ ಮೂರ್ತಿ ಇಲಾಖೆ ನಡೆಸಿ ಚೌಲೆ ಮಾಡಿದ ಮಹಾನು ನಾಯಕ ಹೆಸರು ಹೇಳೋದ ಈಗ ಕೇಳಕ್ಕೆ